ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಏನರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಟೆಂತ್ ಎಕ್ಸಾಮ್ ಗೆ ಹೇಗೆ ಪ್ರಿಪೇರ್ ಆಗಬೇಕು ಹಾಗೆ ನೀವು ಎಕ್ಸಾಮ್ ಹಾಲ್ ಅಲ್ಲಿ ಮತ್ತೆ ಓದುವಾಗ ಮಾಡೋ ತಪ್ಪುಗಳು ಏನು ಅಂತ ತಿಳಿಸ್ತೀನಿ ಈಗ ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ದಲೆ ಪೂರ್ತಿ ನೋಡಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಿದ್ದೀನಿ ಫಸ್ಟ್ ಏನಂದ್ರೆ ನೀವು ಓದುವಾಗ ಲೆಸನ್ ಓದಂಗೆ ಓದ್ಕೊಂಡು ಹೋಗ್ಬಿಡಿ ಅದರಿಂದ ಏನ್ ಯೂಸ್ ಇಲ್ಲ ಅದ್ರ ಬದಲು ಏನ್ ಮಾಡಿ ಅಂದ್ರೆ ಒಂದ್ ಕ್ವಶನ್ ಗೆ ಆನ್ಸರ್ ಕಲಿತೀರಾ ಅಲ್ವಾ ಅದಾದ್ಮೇಲೆ ಅದನ್ನ ಮೈಂಡ್ ಅಲ್ಲೇ ರೀಕಾಲ್ ಮಾಡ್ಕೊಳ್ಳಿ ಅವಾಗ ಜ್ಞಾಪಕ ಬರ್ಲಿಲ್ಲ ಅಂದ್ರೆ ಅದನ್ನ ಮತ್ತೆ ಮತ್ತೆ ಓದಿ ಕಲೀರಿ ಈಗ ನೆಕ್ಸ್ಟ್ ಟಿಪ್ ಏನಂದ್ರೆ ನೀವು ಎಲ್ಲ ಓದಿರ್ತೀರ ಆದ್ರೆ ಬೇಕಾಗಿರೋ ಮೈನ್ ಇಂಪಾರ್ಟೆಂಟ್ ಏನ್ ಓದಬೇಕಾಗಿರುತ್ತೆ ಅದನ್ನೇ ಬಿಟ್ಟಿರ್ತೀರಾ ಅದೇನಂದ್ರೆ ಫಾರ್ಮುಲಾ ಇಲ್ಲ ಡಯಾಗ್ರಾಮ್ ಗ್ರಾಮರ್ ಒನ್ ಮಾರ್ಕ್ಸ್ ಕ್ವಶನ್ ಈ ತರದನ್ನ ಬಿಟ್ಟಿರ್ತೀರಾ ಇದನ್ನೇ ನೀವು ಓದ್ಲಿಲ್ಲ ಅಂದ್ರೆ ಮಾರ್ಕ್ಸ್ ಎಲ್ಲಿಂದ ಬರುತ್ತೆ ಈಗ ನೋಡಿ ಇಂಗ್ಲಿಷ್ ಅಲ್ಲಿ ಗ್ರಾಮರ್ ಅರ್ಧಕ್ಕರ್ಧ ಅರ್ಧ ಕೊಟ್ಟಿರ್ತಾರೆ ನೀವು ಅದನ್ನೇ ಓದ್ಕೊಂಡು ಹೋಗಿಲ್ಲ ಅಂದ್ರೆ ಅದರಲ್ಲೇ ಅರ್ಧ ಮಾರ್ಕ್ಸ್ ಹೋಗುತ್ತೆ ಹಾಗೆ ಸೈನ್ಸ್ ಅಲ್ಲೂ ಅಷ್ಟೇ ಡಯಾಗ್ರಾಮೆ ಕೊಟ್ಟಿರ್ತಾರೆ ಅವಾಗ ನೀವು ಚೆನ್ನಾಗಿ ಡಯಾಗ್ರಾಮ್ ಬಿಡಿಸಿದ್ರೆ ಅದಕ್ಕೆ ಮಾರ್ಕ್ಸ್ ಬರುತ್ತೆ ನೀವು ಡಯಾಗ್ರಾಮ್ ನೇ ಕಲ್ತ್ಕೊಂಡು ಹೋಗಿಲ್ಲ ಅಂದ್ರೆ ಅದರಲ್ಲೇ ಮಾರ್ಕ್ಸ್ ಹೋಗುತ್ತೆ ಹಾಗಾಗಿ ಇದನ್ನೆಲ್ಲ ಮರೀತಾಲೆ ಓದ್ಕೊಂಡೋಗಿ ಹೋಗಿ ಈಗ ನಾವು ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ಒಬ್ರು ಏನ್ ಮಾಡ್ತಾರೆ ಅಂದ್ರೆ ಬರೀ ನೋಟ್ಸ್ ಹೋಗ್ತಾರೆ ಆದ್ರೆ ಜ್ಞಾಪಕ ಇರ್ಲಿ ಇದು ಬೋರ್ಡ್ ಎಕ್ಸಾಮ್ ಅವರು ಟೆಕ್ಸ್ಟ್ ಬುಕ್ ಮಧ್ಯದಿಂದ ಮತ್ತೆ ಲೆಸನ್ ಮಧ್ಯದಿಂದ ಒಂದೊಂದ್ ಕ್ವಶನ್ ಕೊಟ್ಟಿರ್ತಾರೆ ಹಾಗಾಗಿ ಆದಷ್ಟು ಬರೀ ನೋಟ್ಸ್ ಓದೋ ಬದಲು ಟೆಕ್ಸ್ಟ್ ಬುಕ್ ಕಡೆನೂ ಓದಿ ಕಾನ್ಸಂಟ್ರೇಟ್ ಮಾಡೋದನ್ನ ಕಲಿರಿ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಎಕ್ಸಾಮ್ ಇದೆ ಅಂತ ಊಟ ನಿದ್ದೆ ಎಲ್ಲ ಬಿಟ್ಟು ಓದಕ್ಕೆ ಹೋಗಬೇಡಿ ರಾತ್ರಿ ಎಲ್ಲ ಕೂತ್ಕೊಂಡು ಓದೋ ಬದಲು ಹಗ್ಲೆ ಇರೋ ಟೈಮಲ್ಲಿ ಕರೆಕ್ಟಾಗಿ ಕೂತ್ಕೊಂಡು ಓದಿ ಪೋರ್ಷನ್ ಕೂಡ ಕಂಪ್ಲೀಟ್ ಆಗುತ್ತೆ ಅದು ಈ ಟೈಮಲ್ಲಂತೂ ನೀವು ನಿಮ್ಮ ಹೆಲ್ತ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಏನಂದ್ರೆ ನೀವು ಓದುವಾಗ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಬಾರ್ದು ಟಿ ವಿ ಅಥವಾ ಮೊಬೈಲ್ ನೋಡ್ತಾ ಓದಬೇಡಿ ಒಂದು ರೂಮಲ್ಲಿ ಕರೆಕ್ಟಾಗಿ ಕೂತ್ಕೊಂಡು ಗಮನ ಇಟ್ಟು ಓದಿ ನೆಕ್ಸ್ಟ್ ಟಿಪ್ ಏನಪ್ಪಾ ಅಂದ್ರೆ ನೀವು ಎಲ್ಲಾ ಓದಾದ ಮೇಲೆ ಓಲ್ಡ್ ಇಯರ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿ ಅದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅದು ಎಲ್ಲಿ ಸಿಗುತ್ತೆ ಗೂಗಲ್ ಅಲ್ಲಿ ಸಿಗುತ್ತೆ ಇಲ್ಲ ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳ್ಬಹುದು ಇಲ್ಲ ಸೀನಿಯರ್ಸ್ ಹತ್ರ ಸಿಗುತ್ತೆ ಇದರಿಂದ ಯೂಸು ಅಂದರೆ ಅಂದ್ರೆ ಒಂದೊಂದು ಒಂದೊಂದ್ಸತಿ ನಿಮಗೆ ಎಕ್ಸಾಮ್ ಪ್ಯಾಟ್ರನ್ನೇ ಗೊತ್ತಿರಲ್ಲ ಅದು ಕೂಡ ಗೊತ್ತಾಗುತ್ತೆ ಮತ್ತೆ ತುಂಬಾ ಸತಿ ಎಕ್ಸಾಮ್ ಗೆ ಯಾವ ಕ್ವಶನ್ಸ್ ಬಂದಿರುತ್ತೆ ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ಸ್ ಕೊಟ್ಟಿರ್ತಾರೆ ಹಾಗಾಗಿ ನಿಮಗೆ ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಏನಂದ್ರೆ ನೀವು ಎಲ್ಲ ಸಬ್ಜೆಕ್ಟು ಚೆನ್ನಾಗಿ ಓದ್ಕೊಂಡೋಗಿರ್ತೀರಾ ಅದೇ ಎಕ್ಸಾಮ್ ಅಲ್ಲಿ ಬರೆಯೋವಾಗ ಆಗುತ್ತೆ ಅದು ಯಾಕಾಗುತ್ತೆ ಅಂದ್ರೆ ಈಗ ಮ್ಯಾಥ್ಸ್ ಎಲ್ಲ ಆದರೆ ಪ್ರಾಬ್ಲಮ್ಸ್ ಎಲ್ಲ ಬರೆದು ಕಲ್ತಿರ್ತೀರಾ ಆದರೆ ಕನ್ನಡ ಇಂಗ್ಲೀಷ್ ಎಲ್ಲ ಬರೀ ಓದ್ಕೊಂಡು ಹೋಗಿರ್ತೀರಾ ಹಾಗಾಗಿ ಬರೆಯೋವಾಗ ಆಗುತ್ತೆ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ಓದುವಾಗ ಸ್ವಲ್ಪನಾರು ಬರೆದು ಬರೆದು ಕಲಿರಿ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಒಬ್ಬೊಬ್ರು ಏನು ಮಾಡ್ತೀರಾ ಅಂದ್ರೆ ಒಂದ್ ತಿಂಗಳಿಂದ ಓದಿದ್ದೀನಲ್ಲ ಸಾಕು ಅಂತ ಎಕ್ಸಾಮ್ ಹಿಂದಿನ ದಿನ ಹೋಗಲ್ಲ ಹಾಗೆ ಮಾಡಕ್ ಹೋಗಬೇಡಿ ಯಾಕಂದ್ರೆ ನೀವು ಓದಿರೋದು ಹೋಗಿರುತ್ತೆ ಹಾಗಾಗಿ ಎಕ್ಸಾಮ್ ಹಿಂದಿನ ದಿನ ಸರಿಯಾಗಿ ಓದ್ಕೊಂಡೋಗಿ ಎಕ್ಸಾಮ್ ಬರೀರಿ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ನೀವು ಬರೀ ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಎಲ್ಲ ಎಲ್ಲಾ ಓದ್ಕೊಂಡು ಹೋಗಬೇಕು ಯಾಕಂದ್ರೆ ಎಲ್ಲಾ ಸಬ್ಜೆಕ್ಟು ನಿಮ್ಗೆ ಮೇಯ್ನೇ ಎಲ್ಲಾ ಸಬ್ಜೆಕ್ಟಲ್ಲಿ ಅಲ್ಲಿ ಪಾಸ್ ಆದ್ರೆ ಮಾತ್ರ ಪಾಸ್ ಅಂತ ಕೊಡೋದು ಇಲ್ಲ ಅಂದ್ರೆ ಒಂದ್ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ್ರೂ ಅವ್ರು ಫೇಲ್ ಅಂತಾನೆ ಕೊಡ್ತಾರೆ ಹಾಗಾಗಿ ಎಲ್ಲಾ ಸಬ್ಜೆಕ್ಟ್ ಸರಿಯಾಗಿ ಕೂತ್ಕೊಂಡು ಓದ್ಕೊಂಡು ಹೋಗಿ ನೆಕ್ಸ್ಟ್ ಡಿಪ್ ಏನಪ್ಪ ಅಂದ್ರೆ ಒಬ್ಬೊಬ್ರು ಏನು ಮಾಡ್ತೀರಾ ಅಂದ್ರೆ ಇದು ಬೋರ್ಡ್ ಎಕ್ಸಾಮ್ ಅಂತ ತುಂಬ ಭಯ ಪಡ್ತೀರಾ ಅದ್ರ ಅವಶ್ಯಕತೆ ಇಲ್ಲ ಯಾಕಂದ್ರೆ ಎಲ್ಲ ಎಕ್ಸಾಮ್ ತರ ಇದು ಒಂದು ಎಕ್ಸಾಮ್ ನೀವು ಚೆನ್ನಾಗಿ ಓದ್ಕೊಂಡೋಗಿದ್ರೆ ಚೆನ್ನಾಗಿ ಬರ್ದು ಬರ್ಬೋದು ಹಾಗಾಗಿ ಟೆನ್ಷನ್ ತಕೊಳ್ದೆ ಆರಾಮಾಗಿ ಎಕ್ಸಾಮ್ನ ಬರೆದು ಬನ್ನಿ ನೆಕ್ಸ್ಟ್ ಟಿಪ್ ಏನಂದ್ರೆ ಎಕ್ಸಾಮ್ ಆಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಪೆನ್ನು ಇರೇಸರು ಕಾಂಪಸ್ ಆ ಥರದ್ದೆಲ್ಲ ತೊಗೊಂಡೋಗಿದ್ದೀರಾ ಅಂತ ನೋಡಿ ಯಾಕಂದ್ರೆ ಅಲ್ಲಿ ಯಾರನ್ನೂ ಕೇಳೋಕೆ ಬಿಡಲ್ಲ ಮತ್ತೆ ಹೋಗಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಈಗ ಪೆನ್ನೆಲ್ಲ ಸರಿ ಇಲ್ಲ ಅಂದ್ರೆ ಅವಾಗ ನಿಮಗೆ ಹ್ಯಾಂಡ್ ರೈಟಿಂಗ್ ಕೂಡ ಚೆನ್ನಾಗಿ ಬರಲ್ಲ ಹಾಗಾಗಿ ಎಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು ಹೋಗಿ ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ತುಂಬಾ ಜನ ಏನ್ ಮಾಡ್ತೀರಾ ಪ್ರಾಬ್ಲಮ್ಸ್ ಮಾಡುವಾಗ ಬೇಗ ಬೇಗ ಅಂತ ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ತೀರಾ ಕ್ಯಾಲ್ಕುಲೇಟರ್ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಕ್ಯಾಲ್ಕುಲೇಟರ್ ಯೂಸ್ ಮಾಡಕ್ಕೆ ಬಿಡಲ್ಲ ನೀವು ಮನೆಯಲ್ಲಿ ಟೈಮ್ ಉಳ್ಸಕೋಟ್ರೆ ಎಕ್ಸಾಮ್ ಹಾಲ್ ಅಲ್ಲಿ ಕಷ್ಟ ಆಗುತ್ತೆ ನಿಮ್ಗೆ ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಮನೆಯಲ್ಲಿ ಪ್ರಾಬ್ಲಮ್ಸ್ ಮಾಡುವಾಗ ಕ್ಯಾಲ್ಕುಲೇಟರ್ ಯೂಸ್ ನೀವು ಹಾಗೆ ಮಾಡಕ್ಕೆ ಟ್ರೈ ಮಾಡಿ ಈಗ ನೀವು ಎಕ್ಸಾಮ್ ಹಾಲ್ ಅಲ್ಲಿ ಏನೇನ್ ತಪ್ಪು ಮಾಡ್ತೀರಾ ಅಂತ ನೋಡ್ತಾ ಹೋಗೋಣ ಈಗ ಫಸ್ಟ್ ಟಿಪ್ ನೋಡೋಣ ಏನಂದರೆ ನೀವು ಎಕ್ಸಾಮಿಗೆ ಹೋಗೋಕ್ಕಿಂತ ಮುಂಚೆ ಹೊರಗಡೆ ನಿಂತಾಗ ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಅವರೇ ಒಂದು ಆನ್ಸರ್ ಹೇಳ್ತಾರೆ ನೀವೇ ಒಂದು ಆನ್ಸರ್ ಹೇಳ್ತೀರಾ ಅದು ಮ್ಯಾಚ್ ಆಗದಿದ್ದಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅದ್ರ ಬದಲು ನಿಮ್ಗೆ ಏನು ಗೊತ್ತುಂಟು ಏನು ಕಲಿತಿರ್ತೀರಾ ಅಷ್ಟೇ ಬರೆದು ಬನ್ನಿ ಆಮೇಲೆ ಎಕ್ಸಾಮ್ ಆದ್ಮೇಲೆ ಅಷ್ಟೇ ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಬೇಡಿ ಕ್ವಶನ್ ಪೇಪರ್ನ ಇಟ್ಕೊಂಡು ಯಾಕಂದರೆ ಆ ಎಕ್ಸಾಮ್ ಮುಗ್ದೋಗಿದೆ ಆಲ್ರೆಡಿ ಇನ್ನೇನು ನೀವು ಚೇಂಜ್ ಮಾಡೋಕ್ಕಾಗಲ್ಲ ಅದ್ರ ಬದಲು ನೆಕ್ಸ್ಟ್ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಈಗ ನೆಕ್ಸ್ಟ್ ಏನಂದ್ರೆ ಕ್ವಶನ್ ಪೇಪರ್ನ ಸರಿಯಾಗಿ ಓದ್ಕೊಳ್ಳಿ ಆಮೇಲೆ ಆನ್ಸರ್ ಮಾಡಿ ಈಗ ನೋಡಿ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕೊಟ್ಟಿರ್ತಾರೆ ನಾಟ್ ಅನ್ನೋದನ್ನ ನೀವು ನೋಡಲ್ಲ ಅವಾಗ ಏನಾಗುತ್ತೆ ಕ್ವಶನ್ ಕೂಡ ತಪ್ಪಾಗುತ್ತೆ ಆಮೇಲೆ ಆನ್ಸರ್ ಬರ್ದಿರೋದು ತಪ್ಪಾಗುತ್ತೆ ಹಾಗಾಗಿ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಆನ್ಸರ್ ಬರೀರಿ ಆಮೇಲೆ ಆನ್ಸರ್ ಏನಿ ತ್ರೀ ಕ್ವಶನ್ಸ್ ಅಂತ ಕೊಟ್ಟಿರ್ತಾರೆ ಅವಾಗ ಏನು ಮಾಡ್ತೀರಾ ನೋಟ್ ಎಲ್ಲದಕ್ಕೂ ಆನ್ಸರ್ ಮಾಡಿಬಿಡ್ತೀರಾ ಅವಾಗ ಟೈಮ್ ವೇಸ್ಟ್ ಆಗುತ್ತೆ ಹಾಗಾಗಿ ಕರೆಕ್ಟಾಗಿ ಆಗಿ ಏನ್ ಏನು ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಂಡು ಆನ್ಸರ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಕ್ವಶನ್ ಪೇಪರ್ ಮೇಲೆ ಏನು ಮಾರ್ಕ್ ಮಾಡಬೇಡಿ ಮತ್ತೆ ಏನು ಬರಿಬೇಡಿ ನೆಕ್ಸ್ಟ್ ಏನಂದ್ರೆ ನೀವು ಎಕ್ಸಾಮ್ ಬರೆಯುವಾಗ ಕೈ ಸ್ವಲ್ಪ ಬ್ರೇಕ್ ತಗೊಂಡು ಮತ್ತೆ ಬೇಗ ಬರೆಯಕ್ಕೆ ಸ್ಟಾರ್ಟ್ ಮಾಡಿ ಯಾಕಂದ್ರೆ ನೀವು ತುಂಬಾ ಕಷ್ಟಪಟ್ಟು ಓದಿರ್ತೀರಾ ಲಾಸ್ಟಿಗೆ ಯಾವ್ದಾರು ಕ್ವಶನ್ ಬರೆಯೋಕ್ಕೆ ಟೈಮ್ ಸಿಕ್ಲಿಲ್ಲ ಅಂದ್ರೆ ನಿಮಗೆ ಬೇಜಾರಾಗುತ್ತೆ ಹಾಗಾಗಿ ಎಷ್ಟೇ ಕೈ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬರೀರಿ ಆಮೇಲೆ ಮನೆಗೆ ಹೋಗಿ ರೆಸ್ಟ್ ಮಾಡಬಹುದು ಮತ್ತೇನಂದ್ರೆ ನಿಮ್ಮ ಫ್ರೆಂಡ್ಸು ಬರ್ದಾದ್ಮೇಲೆ ಅವ್ರು ಹೋಗ್ತಾರೆ ಅವ್ರ ಹಿಂದೆ ನೀವು ಹೋಗಿಬಿಡ್ಬೇಡಿ ನಿಮಗೆ ಏನೇನು ಬರೆಯೋಕ್ಕಿದ್ದರೆ ಅದನ್ನೆಲ್ಲ ಬರೀರಿ ಆಮೇಲೆ ಇನ್ನೂ ಟೈಮ್ ಇದ್ರೆ ಅದನ್ನೆಲ್ಲ ಚೆಕ್ ಮಾಡಿ ಯಾಕಂದರೆ ನೀವು ಓದಿರೋದು ವೇಸ್ಟ್ ಆಗಬಾರ್ದು ಹಾಗಾಗಿ ಎಷ್ಟು ಟೈಮ್ ಇದೆಯೋ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಸರಿಯಾಗಿ ಎಕ್ಸಾಮ್ನ ಬರೀರಿ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಕ್ಸಾಮಲ್ಲಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರೋದು ತುಂಬಾ ಮುಖ್ಯ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ರೆ ವ್ಯಾಲ್ಯೂಯೇಟರ್ಸ್ಗೆ ಖುಷಿ ಆಗುತ್ತೆ ಮತ್ತು ಅವರು ಒಳ್ಳೆ ಮಾರ್ಕ್ಸ್ ಕೂಡ ಕೊಡ್ತಾರೆ ಅದೇ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂದ್ರೆ ಒಂದೊಂದ್ಸಲ ನೀವು ಆನ್ಸರ್ಸ್ ಕರೆಕ್ಟಾಗಿ ಬರೆದಿದ್ರು ಮಾರ್ಕ್ಸ್ ತೆಗೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಚೆನ್ನಾಗಿ ಬರೀರಿ ಅದ್ರ ಜೊತೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಾದ್ರು ಇದ್ರೆ ಅದು ಕೂಡ ಅಂಡರ್ಲೈನ್ ಮಾಡಿ ನೆಕ್ಸ್ಟ್ ಏನಂದ್ರೆ ನಿಮ್ಗೆ ಯಾವ್ದಾದ್ರು ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಆ ಟಾಪಿಕ್ ಬಗ್ಗೆ ಏನಾದ್ರು ಸ್ವಲ್ಪ ಗೊತ್ತಿದ್ರು ಅದನ್ನ ಬರ್ತಿತ್ತು ಬನ್ನಿ ಯಾಕಂದ್ರೆ ಒಂದೊಂದು ಮಾರ್ಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಏನಾದ್ರು ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿದ್ರು ಅದನ್ನ ಬರ್ತಿಟ್ಟು ಬನ್ನಿ ಈ ವಿಡಿಯೋದಲ್ಲಿ ನನಗೆ ಗೊತ್ತಿರೋ ಎಲ್ಲ ವಿಷಯಗಳನ್ನೂ ಹೇಳಿದ್ದೀನಿ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ